ವೀಕ್ಷಕರಿಗೂ ನಮಸ್ಕಾರ. ಶ್ರೀ ಧರ್ಮಸ್ಥಳ ಸಿರಿಮಿಲೇಟ್ ಅರ್ಪಿಸುವ ಸಿರಿಮಿಲೇಟ್ ಸಿರಿಪಾಕ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ನಿಮಗೆ ಮಿಲೆಟ್ ಸಲಾಡ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೇವೆ. ಮಿಲೆಟ್ ಸಲಾಡ್ ಮಾಡಲು ಬೇಕಾಗುವಂತ ಇಂಗ್ರೀಡಿಯಂಟ್ಸ್: ಸ್ಟೀಮ್ಡ್ ಕಾರ್ನ್ ಕಾಲು ಕಪ್, ಸಣ್ಣಗೆ ಹೆಚ್ಚಿಟ್ಟಂತ ಟೊಮೆಟೊ ಕಾಲು ಕಪ್, ಹಾಗೇನೆ ಸಣ್ಣಗೆ ಹೆಚ್ಚಿಟ್ಟಂತ ಕ್ಯಾಪ್ಸಿಕಮ್ ಕಾಲು ಕಪ್, ಸೌತೆಕಾಯನ್ನು ಕೂಡ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ಇದು ಕೂಡ ಕಾಲು ಕಪ್. ಸಾವೆ, ಸಾವೆ ಅಕ್ಕಿಯನ್ನ 8 ಗಂಟೆಗಳ ಕಾಲ ನೀರಲ್ಲಿ ನೆನೆಸಿಟ್ಟು ನಂತರ ಅದನ್ನ ತರಿತರಿಯಾಗಿ ಬರೋ ಹಾಗೆ ಅನ್ನ ಮಾಡ್ಕೊಂಡು ಇಟ್ಟಿದ್ದೀವಿ ಇಲ್ಲಿ. ಹಾಗೇನೆ ದ್ರಾಕ್ಷಿ, ಒಣ ದ್ರಾಕ್ಷಿಯನ್ನ ಮಧ್ಯದಲ್ಲಿ 2 ಕಟ್ ಮಾಡಿ ಇಲ್ಲಿ 1 ಕಪ್ ದ್ರಾಕ್ಷಿನ ನಾವು ಇಟ್ಕೊಂಡಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೇನೆ ಕರಿ ಎಳ್ಳು, ಹಾಗೇನೆ ನಿಂಬೆ ಹಣ್ಣು. ಸೊ ಇದನ್ನ ಮಾಡೋದು ತುಂಬಾ ಸಿಂಪಲ್ ಇದೆ. ಹೇಗ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾವಿಲ್ಲಿ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನಾನು ಆಗ್ಲೇ ಹೇಳಿದ ಹಾಗೆ ತರಿತರಿ ಬರಬೇಕು ಈ ಅನ್ನ. ನಿಮಗೆ ಬೇರೆ ವೆಜಿಟೇಬಲ್ಸ್ ಇಷ್ಟ ಆದರೆ ಅದನ್ನು ಕೂಡ ಹಾಕೋಬಹುದು. ಸೊ ಇಷ್ಟೇ ಅಲ್ಲ ವೆಜಿಟೇಬಲ್ಸ್, ನಿಮಗೆ ಯಾವುದಾದ್ರು ಬೇರೆ ವೆಜಿಟೇಬಲ್ಸ್ ಇಷ್ಟ ಇದ್ರು ಕೂಡ ಇದ್ರ ಜೊತೆ ನೀವು ಮಿಕ್ಸ್ ಮಾಡ್ಕೋಬಹುದು. ನಾವು ಇವತ್ತು ನಿಂಬೆ ಹಣ್ಣು ಹಾಕೋತಾ ಇದ್ದೀವಿ. ನಿಮಗೆ ಮೊಸರು ಇಷ್ಟ ಅಂದರೆ ಮೊಸರು ಹಾಕೋಬಹುದು. ನಿಂಬೆ ಹಣ್ಣು ಬದಲು ನೀವು ಮೊಸರು ಕೂಡ ಹಾಕೋಬಹುದು. ಕ್ಯಾಪ್ಸಿಕಮ್ ಹಾಗೇನೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಂತ ಸೌತೆಕಾಯಿ, ಎಷ್ಟು ಹೆಲ್ದಿ ಇದೆ ನೋಡಿ, ಇದು ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿ ಇರುತ್ತೆ. ಹಾಗೇನೆ ಒಣ ದ್ರಾಕ್ಷಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದೀವಿ. ಇದನ್ನ ನಿಮಗೆ ಇದನ್ನ ಸಲಾಡ್ ತಿಂತಿದ್ದಂಗೆ ಬಾಯ್ಗೆ ಸಿಗುತ್ತೆ, ಕಟ್ ಮಾಡಿ ಇಟ್ಕೊಂಡಿರುವಂತ ಒಣ ದ್ರಾಕ್ಷಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನಾನು. ಈಗ ಕರಿ ಎಳ್ಳು ಹಾಕ್ತಾ ಇದ್ದೀನಿ. ಸ್ವಲ್ಪ ಡೆಕೋರೇಟಿವ್ ಆಗಿ ಕಾಣಿಸುತ್ತೆ ಕರಿ ಎಳ್ಳು ಹಾಕಿದ್ರೆ. ಎಸ್, ರೆಡಿ ಆಯ್ತು. ಲಾಸ್ಟ್ ನಿಂಬೆ ಹಣ್ಣು ಹೇಳ್ತಾ ಇದ್ದೀನಿ ನಾನು. ನನಗೆ ಸ್ವಲ್ಪ ಹುಳಿ ಹುಳಿ ಇದ್ರೆ ತುಂಬಾ ಇಷ್ಟ ಆಗುತ್ತೆ ಸಲಾಡ್. ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ ನಾನು. ಮಾಡ್ತಾನೆ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ ಇದು ತಿನ್ನಬೇಕು ಅಂತ. ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅನ್ನ ಹಾಗೂ ತರಕಾರಿನ. ನಾನು ಆಗ್ಲೇ ಹೇಳ್ದ ಹಂಗೆ ಬೇರೆ ತರಕಾರಿ ಕೂಡ ಸಲಾಡಿಗೆ ನೀವು ಹಾಕ್ಬೋದು. ಇಷ್ಟನ್ನೇ ಹಾಕೊಂಡು ಮಾಡಬೇಕು ಅಂತ ಸ್ಟ್ರಿಕ್ಟ್ ರೂಲ್ ಆ ಥರ ಏನೂ ಇಲ್ಲ. ಎಸ್, ಈಗ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಫೈನ್. ಸೊ ಟೇಸ್ಟ್ ನೋಡ್ತೀನಿ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ. ಎಲ್ಲ ವೆಜಿಟೇಬಲ್ಸ್ದು ಫ್ಲೇವರ್ ಸಿಗ್ತಾ ಇದೆ ತಿನ್ನಬೇಕಾದ್ರೆ, ಪ್ಲಸ್ ಸಾವೆ ಅನ್ನೋದು ಕೂಡ ಫ್ಲೇವರ್ ಸಿಗ್ತಾ ಇದೆ. ಲೈಟಾಗಿ ಹುಳಿ ಹುಳಿ ಇದೆ ನಿಂಬೆ ಹಣ್ಣು ಹಾಕಿದ್ರಿಂದ, ತುಂಬ ಕಲರ್ಫುಲ್ ಹಾಗೆಯೇ ತುಂಬ ಟೇಸ್ಟಿಯಾಗಿದೆ. ಸೊ ಮತ್ತಿನ್ ಯಾಕೆ ತಡ, ನೀವು ಕೂಡ ತಪ್ಪದೆ ಮನೇಲಿ ಈ ಮಿಲೆಟ್ ಸಲಾಡನ್ನು ಟ್ರೈ ಮಾಡಲೇಬೇಕು ಅಂತ ಹೇಳ್ತಾ ಇವತ್ತಿನ ಈ ಅಡುಗೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸ್ಪೆಷಲ್ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತಾ ಬಾಯ್ ಬಾಯ್, ನಮಸ್ಕಾರ.